गुड मॉर्निंग स्टूडेंट्स, वेलकम बैक टू बायोलॉजी क्लास. सो इन लास्ट क्लास वी डिस्कस अबाउट किंगडम प्रोटिस्टा. इन दिस क्लास वी आर गोइंग टू डिस्कस ए न्यू किंगडम दैट इज माइकोटा. सो द माइकोटा किंगडम दैट इंक्लूड्स फंगाई. द फंगाई कॉन्स्टिट्यूट द डाइवर्स द किंगडम that is a mycota. Fungi also shows a great diversity in the morphology and habitat. I think you have to see the molds and the bread. Ni bread mele ondra boost bande ant common ag helthi naavu athwa fruits ittaga adu kolatu hogirutte aa boost agide ant helthiri athwa yada food items boost agide ಅಂತ ಹೇಳ್ತಿರಲ್ಲ, ದಟ್ ಈಸ್ ವಾಟ್ ಈ ಕಾಲ್ಡ್ ಫಂಗೈ. ಓಕೆ, ಸೊ ದಿಸ್ ಫಂಗೈ ಆರ್ ಕಾಮನ್ಲಿ ಗ್ರೋನ್ ಇನ್ ವಾರ್ಮ್ ಪ್ಲೇಸ್ ಆ್ಯಂಡ್ ಹ್ಯೂಮಿಡ್ ಪ್ಲೇಸ್. ವಾರ್ಮ್ ಕಂಡೀಷನ್ ಆಗಿದ್ದು ಮತ್ತು ಅಲ್ಲಿ ಹ್ಯೂಮಿಡ್ ಕಂಡೀಷನ್ ಇದ್ದರೆ, ಅಂದರೆ ವೆಟ್ ಕಂಡೀಷನ್ ಇದ್ದರೆ, ಈ ಫಂಗಸ್ ಏನಾಗುತ್ತಪ್ಪ ಅಂದರೆ ಈಸಿಯಾಗಿ ಗ್ರೋತ್ ಆಗುತ್ತೆ. ಓಕೆ, ದೆನ್ ವಾಟ್ ಆರ್ ದಿ ಕ್ಯಾರೆಕ್ಟರ್ಸ್ ಆಫ್ ದಿಸ್ ಫಂಗೈ ಆರ್ ಮೈಕೋಟಾ ಅಂತ ನೋಡೋದಾದರೆ, ಎಕ್ಸೆಪ್ಟ್ ಈಸ್ಟ್ most of the fungi are filamentous. They are filamentous except yeast, because yeast is a unicellular. Yeast is a unicellular, so most of the fungi are filamentous form. So they are achlorophyllous heterotrophic organism. Very important point, achlorophyllous. Achlorophyllous means chlorophyll is absent, and chloroplast iralla, chlorophyll iralla. So chloroplast iralla, chlorophyll illa andmele they definitely they are heterotrophic. So achlorophyllous heterotrophic organisms. Okay, then they're also grown on animal body and also grown on plant body. So they are grown on a dead and decomposing matter. So because they are heterotrophic in nutrition, so it depends on other organism, plant agirabodu, animals agirabodu. So neevu mustard plant alli ಅಂದರೆ ಸಾಸಿವೆ ಗಿಡದ ಲೀಫ್ ಮೇಲೆ ನೋಡಿದ್ರಿ, ಒಂಥರ ವೈಟ್ ಪೌಡರ್ ಡೆಪಾಸಿಟ್ ಆಗಿರುತ್ತೆ, ನಥಿಂಗ್ ಬಟ್ ಅ ಫಂಗಸ್. ಹೇಗೆ ಬ್ರೆಡ್ ಮೇಲೆ ನಿಮಗೆ ಬೂಸ್ಟ್ ಬಂದಿರುತ್ತೆ ಅಲ್ತರ, ಅದೇ ಥರ ಲೀಫ್ ಮೇಲೆ ಕೂಡ ಒಂಥರ ವೈಟ್ ಪೌಡರ್ ಬಂದಿರುತ್ತೆ. ಓಕೆ, ವೀಟ್ ರಸ್ಟ್ ಅಂತ ಕರೀತಾರೆ. ರೆಡ್ ರಾಟ್ ಆಫ್ ಶುಗರ್ ಕೇನ್, ಶುಗರ್ ಕೇನ್ ನೀವು ಓಪನ್ ಮಾಡಿ ನೋಡಿದಾಗ ಅಲ್ಲೊಂದು ರೆಡ್ ಲೈನ್ ಥರ ಬಂದಿರುತ್ತೆ, ಅದು ಫಂಗಸ್. ರೆಡ್ ರಾಟ್ ಆಫ್ ಶುಗರ್ ಕೇನ್, ವೀಟ್ ರಸ್ಟ್, ಈ ಥರ ಎಲ್ಲ ಡಿಸೀಸ್ ಬರುತ್ತೆ ಪ್ಲಾಂಟ್ಸಿಗೆ. ಓಕೆ, ಸೊ ಕಮ್ ಟು ದಿ ಕ್ಯಾರೆಕ್ಟರ್ಸ್, ದೇ ಆರ್ ಎ ಕ್ಲೋರೋಫಿಲ್ಸ್ ಎಟ್ರೋಟ್ರೋಫಿಕ್ ಆರ್ಗ್ಯಾನಿಸಮ್. ಓಕೆ, ದೆನ್ ಸೊ ದೇ ಹ್ಯಾವ್ ಸೆಲ್ ವಾಲ್. ಸೆಲ್ ವಾಲ್ ಇಸ್ ಮೇಡ್ ಅಪ್ ಆಫ್ ಅಂಡ್ ಇಂಪಾರ್ಟೆಂಟ್ ದ ಕೆಮಿಕಲ್ ಸಬ್ಸ್ಟೆನ್ಸ್ ದಟ್ ಈಸ್ ಅ ಕೈಟಿನ್. ವೆರಿ ಇಂಪಾರ್ಟೆಂಟ್, ದಿಸ್ ಇಸ್ ದ ಸೆಕೆಂಡ್ ಮೋಸ್ಟ್ ಅಬಂಡೆಂಟ್ ಪಾಲಿಸ್ಯಾಕ್ರೈಡ್, ದಟ್ ಈಸ್ ಅ ಕೈಟಿನ್. ವೆರಿ ಇಂಪಾರ್ಟೆಂಟ್, ಯು ಹ್ಯಾಡ್ ರಿಮೆಂಬರ್, because most abundant the polysaccharide, the other most abundant carbohydrate yada pandre that is cellulose. Second most abundant is a chitin, that is a cell wall of fungus that is made up of chitin. Okay, then come to the organization. They are multicellular except yeast, majority are multicellular filamentous. The fungal body is called mycelium. Enantara, the fungal body is called mycelium. That means that consists of number of thread-like structure called a mycelium. The individual thread-like structure, the individual filament is called hyphae athwa hypha. That means the mycelium is made up of ಐಫಾ ಅಥವಾ ಐಫೆ. ಸೊ ದಿಸ್ ಈಸ್ ಎ ಐಫಾ, ಇದು ಒಂದು ಐಫಾ, ದಿಸ್ ಇಸ್ ಅನದರ್ ಐಫಾ, ದಿಸ್ ಅನದರ್ ಐಫಾ. ಸೊ ನಂಬರ್ ಆಫ್ ಥ್ರೆಡ್ ಲೈಕ್ ಸ್ಟ್ರಕ್ಚರ್, ಒಂಥರ ಕಾಟನ್ ಥ್ರೆಡ್ ಇರುತ್ತಲ್ಲ ಆ ಥರ ಏನಾಗುತ್ತಪ್ಪ ಅಂದರೆ ದೇ ಆರ್ ಇಂಟರ್ ಕನೆಕ್ಟೆಡ್.
ಒಂದಕ್ಕೊಂದೆಲ್ಲ ಸುತ್ತಕೊಂಡಂಗಿದ್ದಿರುತ್ತೆ. ದಿಸ್ ಈಸ್ ಆಕ್ಚುಲಿ ಕಾಲ್ಡ್ ಮೈಸೀಲಿಯಂ. ದ ಇಂಡಿವಿಜುವಲ್ ಫಿಲಮೆಂಟ್ ಇಸ್ ಕಾಲ್ಡ್ ಐಫೆ. ಓಕೆ, ಸೊ ನಾವು ಇಂಡಿವಿಜುವಲ್ ಫಿಲಮೆಂಟ್ನ ತೆಗೆದು ನೋಡಿದ್ದಾದರೆ ಅಬ್ಸರ್ವ್ ಮೈಕ್ರೋಸ್ಕೋಪ್ ನೋಡಿದರೆ ದಿಸ್ ಎ ಕಂಟಿನ್ಯೂಸ್ ಟ್ಯೂಬ್ ಲೈಕ್ ಸ್ಟ್ರಕ್ಚರ್. ಈ ಥರ ಒಂದು ಟ್ಯೂಬ್ ಲೈಕ್ ಸ್ಟ್ರಕ್ಚರ್ ಇದ್ದಂಗೆ ಇರುತ್ತೆ. ದಿಸ್ ಈಸ್ ಒನ್ ಐಫಾ, ಒಂದು ಐಫಾ ವಿಚ್ ಕನ್ಸಿಸ್ಟ್ಸ್ ಆಫ್ ಎ ಸೈಟೋಪ್ಲಾಸಮ್ ಆ್ಯಂಡ್ ದ ಕನ್ಸಿಸ್ಟ್ಸ್ ಆಫ್ ಎ ನಂಬರ್ ಆಫ್ ನ್ಯೂಕ್ಲಿಯಸ್. ಅದರ ನ್ಯೂಕ್ಲಿಯ ಮಲ್ಟಿ ನ್ಯೂಕ್ಲಿಯೇಟ್ ಕಂಡೀಷನ್ ಅಂತ ಕರೀತಾರೆ. ಅಥವಾ ಸಿನೋಸೆಟಿಕ್ ಮಲ್ಟಿ ನ್ಯೂಕ್ಲಿಯೇಟ್ ಮಲ್ಟಿ ನ್ಯೂಕ್ಲಿಯೇಟ್ ಆರ್ ಸಿನೋಸೆಟಿಕ್ ಸಿನೋಸೆಟಿಕ್ ಕಂಡೀಷನ್ ಅಂತಂದರೆ ಮಲ್ಟಿ ನ್ಯೂಕ್ಲಿಯೇಟ್ ಕಂಡೀಷನ್ಗೆ ಸಿನೋಸೆಟಿಕ್ ಕಂಡೀಷನ್ ಕರೀತಾರೆ. ದಟ್ ಮೀನ್ಸ್ ದೇ ಹ್ಯಾವ್ ಎ ನಂಬರ್ ಆಫ್ ಅ ನ್ಯೂಕ್ಲಿಯೈ. ಆರ್ ಸಮ್ ಟೈಮ್ ವಾಟ್ ಹ್ಯಾಪನ್ಸ್ ದಿಸ್ ಐಫಾ ಇದೆಲ್ಲ ಕ್ರಾಸ್ ವಾಲ್ಸ್ ಇರುತ್ತೆ ಅದರಲ್ಲಿ ಲೈಕ್ ದಿಸ್. ಇದು ಈಗ ಕ್ರಾಸ್ ವಾಲ್, ಈಗ ಕ್ರಾಸ್ ವಾಲ್ ಆಗುತ್ತೆ. ದಟ್ ಈಸ್ ಕಾಲ್ಡ್ ಸೆಪ್ಟಾ. ಸೊ ದಿ ಐಫಾ ಹ್ಯಾವಿಂಗ್ ಎ ಸೆಪ್ಟಾ, ದಟ್ ಇಸ್ ಕಾಲ್ಡ್ ಸೆಪ್ಟೇಟ್. ಸೆಪ್ಟಾ ಇಲ್ಲ ಅಂದರೆ ಎಸೆಪ್ಟೇಟ್. ಎಸೆಪ್ಟೇಟ್ ಕಂಡೀಷನ್ ಬಂದಾಗ ಮಲ್ಟಿ ನ್ಯೂಕ್ಲಿಯೇಟ್ ಕಂಡೀಷನ್ ಆಗುತ್ತೆ. ಸೆಪ್ಟಾ ಬಂದಾಗ ಯೂನಿನ್ಯೂಕ್ಲಿಯೇಟ್ ಕಂಡೀಷನ್. ದಟ್ ಮೀನ್ಸ್ ದ ಐಫಾ ಮೇ ಬಿ ಯೂನಿನ್ಯೂಕ್ಲಿಯೇಟ್ ಆರ್ ಮಲ್ಟಿ ನ್ಯೂಕ್ಲಿಯೇಟ್. ನೌ ದಿಸ್ ಈಸ್ ವಾಟ್ ದಿಸ್ ಈಸ್ ಯೂನಿನ್ಯೂಕ್ಲಿಯೇಟ್. ಇದನ್ನ ಯೂನಿನ್ಯೂಕ್ಲಿಯೇಟ್ ಕಂಡೀಷನ್ ಅಂತ ಕರಿತೀವಿ. ಬಿಕಾಸ್ ದಿಸ್ ಈಸ್ ಕನ್ಸಿಡರ್ಸ್ ಅ ಒನ್ ಸೆಲ್, ಅನದರ್ ಸೆಲ್, ಅನದರ್ ಸೆಲ್, ಅನದರ್ ಸೆಲ್. ಒಂದು ಸೆಲ್ಲಲ್ಲಿ ಒಂದು ನ್ಯೂಕ್ಲಿಯಸ್ ಇದೆ. ದಟ್ ಈಸ್ ಯೂನಿನ್ಯೂಕ್ಲಿಯೇಟ್ ಕಂಡೀಷನ್. ಈಗ ಸೆಪ್ಟಾ ಇಲ್ಲ ಅಂದ್ರೆ ಏನಾಗುತ್ತೆ? ಮಲ್ಟಿ ನ್ಯೂಕ್ಲಿಯೇಟ್ ಕಂಡೀಷನ್ ಆಗುತ್ತೆ ಅಥವಾ ದ ಸಿನೋಸೆಟಿಕ್ ಕಂಡೀಷನ್ ಆಗುತ್ತೆ. ಅರ್ಥ ಆಗಿದೆಯಾ? ಓಕೆ, ದಿಸ್ ಹೈಫಾ ಮೇ ಬಿ ಸೆಪ್ಟೇಟ್ ಆರ್ ಎ ಸೆಪ್ಟೇಟ್ ಅಂತ ಕರೀತಾರೆ. ಐಫಾ ಈಸ್ ಅ ಸೆಪ್ಟೇಟ್ ಅಂದರೆ ಕ್ರಾಸ್ ವಾಲ್ ಇರುತ್ತೆ, ಆರ್ ಎ ಸೆಪ್ಟೇಟ್. ಎ ಸೆಪ್ಟೇಟ್ ಇದ್ದಾಗ ಮಲ್ಟಿ ನ್ಯೂಕ್ಲಿಯೇಟ್, ಸೆಪ್ಟೇಟ್ ಬಂದಾಗ ಯೂನಿನ್ಯೂಕ್ಲಿಯೇಟ್ ಕಂಡೀಷನ್. ಅರ್ಥ ಆಗಿದೆಯಾ? ಸೊ ದ ಬಾಡಿ ಆಫ್ ದ ಫಂಗಸ್ ಕಾಲ್ಡ್ ದಿಸ್ ಈಸ್ ಕಾಲ್ಡ್ ಬಾಡಿ ಆಫ್ ದ ಫಂಗಸ್. ದಿಸ್ ಈಸ್ ಕಾಲ್ಡ್ ವಾಟ್ ಆಕ್ಚುಲಿ ಮೈಸೀಲಿಯಂ. ಇದೀಗ ಮೈಸೀಲಿಯಂ, ಆ ಮೈಸೀಲಿಯಂನಲ್ಲಿ ನಂಬರ್ ಆಫ್ ಐಫಾ ದಟ್ ಐಫೆ. ದ ಐಫಾ ಮೇ ಬಿ ಯೂನಿನ್ಯೂಕ್ಲಿಯೇಟ್ ಆರ್ ಮಲ್ಟಿ ನ್ಯೂಕ್ಲಿಯೇಟ್. ದಟ್ ಮೀನ್ಸ್ ಸೆಪ್ಟೇಟ್ ಆರ್ ಎಸೆಪ್ಟೇಟ್. ಸೆಪ್ಟೇಟ್ ಆದಾಗ ಯೂನಿನ್ಯೂಕ್ಲಿಯೇಟ್ ಆಗುತ್ತೆ, ಎಸೆಪ್ಟೇಟ್ ಕಂಡೀಷನ್ ಇದ್ದಾಗ ಮಲ್ಟಿ ನ್ಯೂಕ್ಲಿಯೇಟ್ ಆಗುತ್ತೆ. ಇನ್ನೊಂದು ಪಾಯಿಂಟ್ ಇದೆ, ದಿಸ್ ಐಫಾ ಮೇ ಬಿ ಬ್ರಾಂಚ್ಡ್ ಆರ್ ಅನ್ಬ್ರಾಂಚ್ಡ್. ಈಗ ಇದು ಅನ್ಬ್ರಾಂಚ್ಡ್, ಐಫಾ ಈಸ್ ಅನ್ಬ್ರಾಂಚ್ಡ್. ಇಲ್ಲಿ ಬ್ರಾಂಚಸ್ ಇಲ್ಲ, ಅನ್ಬ್ರಾಂಚ್ಡ್ ಇದೆ. ಸಪೋಸ್ ಬ್ರಾಂಚ್ಡ್ ಅಂದ್ರೆ ಏನಾಗುತ್ತೆ ಅಂಬಂದ್ರೆ, ಇಲ್ಲಿಂದ ಫಾರ್ ಎಕ್ಸಾಂಪಲ್ ಐ ವಿಲ್ ಡ್ರಾ ಅನದರ್ ಡಯಾಗ್ರಾಮ್ ಆಫ್ ಅ ಬ್ರಾಂಚ್ಡ್ ಐಫಾ. ದಿಸ್ ಈಸ್ ವಾಟ್ ಐಫಾ ಅನ್ಕೊಳ್ಳಿ, ಈ ಥರ ಬ್ರಾಂಚ್. ದಿಸ್ ಈಸ್ ವಾಟ್ ಬ್ರಾಂಚ್ಡ್, ಬ್ರಾಂಚ್ಡ್ ಐಫಾ. ಸಪೋಸ್ ಈ ಬ್ರಾಂಚ್ ಇಲ್ಲಪ್ಪ ಅಂದರೆ ಐಫಾ ಈಸ್ ಅನ್ಬ್ರಾಂಚ್ಡ್. ಅಂದರೆ ಒಂದು ಪಾಯಿಂಟಲ್ಲಿ ನಂಬರ್ ಆಫ್ ಐಫೆ ಟುಗೆದರ್ ಫಾರ್ಮ್ ಮೈಸೀಲಿಯಂ. ಐಫಾ ಮೇ ಬಿ ಯೂನಿನ್ಯೂಕ್ಲಿಯೇಟ್ ಆರ್ ಮಲ್ಟಿ ನ್ಯೂಕ್ಲಿಯೇಟ್. ಐಫಾ ಮೇ ಬಿ ಸೆಪ್ಟೇಟ್ ಆರ್ ಎಸೆಪ್ಟೇಟ್. ಐಫಾ ಮೇ ಬಿ ಬ್ರಾಂಚ್ಡ್ ಆರ್ ಅನ್ಬ್ರಾಂಚ್ಡ್. ಕ್ಲಿಯರ್? ಓಕೆ, ದೆನ್ ಕಮ್ ಟು ದ ಮೋಡ್ ಆಫ್ ನ್ಯೂಟ್ರಿಷನ್. ನ್ಯೂಟ್ರಿಷನ್ ಬಂದಾಗ ತುಂಬ ಇಂಪಾರ್ಟೆಂಟ್. ಏನಪ್ಪ ಅಂದರೆ ನೋ ಡೌಟ್ ದೇ ಆರ್ ಎಟ್ರೋಟ್ರೋಫಿಕ್ ಬಿಕಾಸ್ ದೇ ಆರ್ ಎ ಕ್ಲೋರೋಫಿಲ್ಲಸ್. ಸೊ ಮೆಜಾರಿಟಿ ಆಫ್ ದ ಫಂಗೈ ಆರ್ ಸ್ಯಾಪ್ರೋಫೈಟಿಕ್. ದೇ ಶೋ ಸ್ಯಾಪ್ರೋಫೈಟಿಕ್ ನ್ಯೂಟ್ರಿಷನ್ ಬಿಕಾಸ್ ಇಟ್ ಡಿಪೆಂಡ್ಸ್ ಆನ್ ಡೆಡ್ ಆ್ಯಂಡ್ ಡೀಕೈಂಗ್ ಮ್ಯಾಟರ್. ದಟ್ ಇಸ್ ಕಾಲ್ಡ್ ವಾಟ್ ಸ್ಯಾಪ್ರೋಫೈಟ್ಸ್. ಆ್ಯಂಡ್ ಸಮ್ ಆರ್ ಪ್ಯಾರಾಸೈಟ್ಸ್, ಸಮ್ ಆರ್ ಪ್ಯಾರಾಸೈಟ್ಸ್ ಅಂದರೆ ಪ್ಯಾರಾಸೈಟಿಕ್ ನ್ಯೂಟ್ರಿಷನ್.
They depends on other living organism, depends on host, depends on host, that may be plant or animal. Plant mel depend aagirabodu, animal mel depend aagirabodu. Okay, or some are symbiotic. They show symbiotic nutrition. Andre saprophytes ide, parasites ide, symbionts ide. So saprophytes means saprophyte nutrition means these are the fungi which depends on dead and decaying matter. Parasites or parasitic nutrition means they depends on other host, maybe plant or animal, for food and energy. And symbiotic nutrition or symbionts, antandre this there is an interaction between the relation between the partnership between the two organisms where both are get benefit. That type of relation is called a symbiotic relationship, or commonly called the mutualism. Andre mutually benefited, ibrigu benefit agbeku, both the partners get benefit. For example, lichens is the best example for a symbiotic relation between algae and fungi. You know, algae and fungi. So here algae prepare the food to supply to the fungi. Fungi gains benefit agutte, fungi ge food sigutte, algae gain benefit sigutte appa andre algae ge the fungus en madutte nutrients absorb maadi algae ge transfer madutte. So here both are get benefit. Artheta that type of relation is called symbiotic relation. The phenomenon is called symbiosis. The organism which is involved in such type of relationship is called symbiotic relationship, that is called symbionts. Innond example kodthini, that is a mycorrhiza. So mycorrhiza is another example symbiotic relationship between fungus and higher plants. So plants enu madutte fungus ge shelter matte nutrients na provide madutte, fungus plant ge absorption ge help madutte, especially phosphate absorb madodike, nutrient absorb madodike help madutte. That type of real relation between plants and fungus, they are called mycorrhiza. Another example for a symbiotic relationship or symbiotic nutrition. So in fungi saprophytic nutrition ide, parasites parasitic nutrition ide, depends on other organism, and also symbiotic nutrition ide. Artha agidya? Yes. Then next come to the reproduction. These fungus reproduce by vegetative means. The reproduction enga agutappa andre reproduction is by vegetative method, vegetative method. Okay, that includes fragmentation. That means the filamentous fungus cut into number of fragments. Each fragment is developed into new mycelium. Suppose this is even hypha. This hypha is cut into number of fragments. This is one fragment, second, third, fourth. Each fragment develops into mycelium. That is called what? Fragmentation. Another one is budding. Budding is another type of asexual reproduction found in fungi, especially by yeast. There is unicellular, that is unicellular fungus that reproduce by budding. And also some are reproduced by producing asexual method. Asexual method alli asexual spores na produce madut. They produce asexual spores. That spores develop into new individual like conidia. Conidia is asexual spore. Then juice spore. Juice spores is another asexual spore. Then sporangiospores. Sporangiospores.
So these are all different asexual spores produced by the different fungus. Each spore that falls in a suitable place, they can grow into new fungal body or new mycelium. At the same time, the fungus reproduce by sexual method. They produce some sexual spores. Sexual spores yavad yavadappa antandre, very important sexual spores like oospores, then ascospores and basidiospores. So these are all different types of sexual spores like oospore, ascospores, basidiospores. These spores are produced in a special body that is called fruiting body. It produced in fruiting bodies. A fruiting body in agate mature admele, rupture agate, spores are released agate, that spores falls on a suitable place, they develop into new fungal body or new mycelium. Yes. So during the sexual reproduction, the three important events, and the sexual reproduction involves three steps. Sexual reproduction involves three steps. Involves three steps. More steps involved. You know, number one, that is plasmogamy. Plasmogamy, one step. Second, karyogamy. Plasmogamy, karyogamy. And third one is meiosis in zygote. These are three steps in a sexual reproduction in fungi. Very simple, plasmo, the protoplasm, gamy, fusion. Here, a fusion of protoplasm of the fusion between the protoplasm of two cells, andre two gametes, motile or non-motile gametes, fusion of protoplasm of motile or non-motile gametes. The fusion between the two gametes. The gametes may be motile or non-motile. That fusion of protoplasm of two gametes is called plasmogamy. After the fusion of protoplasm, there is another step is called karyogamy. Karyon means nucleus, gamy means fusion. Very simple, the fusion of a nuclei result in the formation of zygote. Zygote form agate, zygotally what happens, meiosis takes place, that means a reduction division. Reduction division agate, that result in the formation of haploid spores. Formation of haploid spores. Once again, that spores produced in a special fruiting body, the spores are released, each spore develop into new mycelium. So in a sexual reproduction, in fungi involves three steps, plasmogamy. Simply, that is nothing but fusion of protoplast between two gametes, motile or non-motile gametes. Then it is followed by a karyogamy, that is fusion of two nuclei. Then the formation of zygote, the zygote undergo meiosis, that means reduction division, that result in the formation of haploid spores. That spores are liberated, that each spore develop into new mycelium or new fungal body. Okay, this is about what characters of kingdom mycota or kingdom fungi. So very important question for the point of examination, 5 marks ke write the characteristics of kingdom mycota anta kodtare.
So after knowing the classification of, characters of kingdom Mycota, next one is classification of kingdom Mycota. Classification of kingdom Mycota. So based on the spores, the produced, and the nature of the mycelium, the hypha, septate idiya, aseptate idiya, athwa branched idiya, unbranched idiya. So based on that, the classification of mycota, so classified into different classes like phycomycetes. Number two, ascomycetes. Number three, basidiomycetes. And last one is deuteromycetes. These are the four classes of kingdom Mycota. Phycomycetes, ascomycetes, basidiomycetes, deuteromycetes. Exam ye 3 marks ge write the classification of kingdom Mycota with the example. So you have to remember the example of each classes. So phycomycetes ge best example kodadadre common ay gottirada rhizopus. Rhizopus ene bread mele bartala bread mold boost antirala that is a rhizopus. Then albigo. Albigo, another example. Mucor. These are all different examples for phycomycetes. Ascomycetes is a very well known example. Yeast. What you call that is a unicellular fungus. The commonly used in a bakery to prepare bread and cake. And also used in alcoholic industry. That yeast. Another one is penicillium. Very well known example. Even Neurospora, Claviceps, other examples are there. But common example, yeast matte penicillium easy gotha agutte. So penicillium easy gotha agutte, that is used for the production of antibiotic, that is penicillin. Then basidiomycetes koda dadre. Agaric mushroom note idini mushroom. That is agaricus. Agaricus. Then Puccinia. Then Astiloga, examples are there. So agaricus common note, you can remember easily, that is agaricus for basidiomycetes. Then deuteromycetes, that is Alternaria. Then Trichoderma. Then Colletotrichum. These are all different examples for deuteromycetes. Artha agidya? Yes, phycomycetes, rhizopus, albigo, mucor, ascomycetes ki example yeast matte penicillium, neurospora vantide, then claviceps vantide. Then basidiomycetes ki best example agaricus, then Puccinia, innond example baribodu astiloga. Then deuteromycetes ki Alternaria, Trichoderma and Colletotrichum. These are all examples for different classes. Okay, students, in this class we are going to discuss about characters of fungi, then classification. In next class, detailed study about each class. What are the characters of phycomycetes, ascomycetes, basidiomycetes and deuteromycetes. Okay, thank you, bye.